ಮತ್ತು ರಾಜ್ಯದ ಸರ್ಕಾರ ಬೊಮ್ಮಾಯಿ ನೇತೃತ್ವದಲ್ಲಿ ಈ ಎರಡೂ ಸರ್ಕಾರಗಳು ಜನಸಾಮಾನ್ಯರ ಸಮಸ್ಯೆಗಳ ಕಡೆ ಗಮನ ಹರಿಸಲಿಲ್ಲ. ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ, ಡೀಸೆಲ್ ಬೆಲೆ ಹೆಚ್ಚಾಗಿದೆ, ಉಕ್ಕಿ ಸಾಮಾನುಗಳು ಸಿಲಿಂಡರ್ ಏನು ಯೂಸ್ ಮಾಡ್ತೀವಿ ಅದರ ಕೂಡ ಹೆಚ್ಚಾಗಿದೆ. ಇದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ನಿರಂತರವಾಗಿರ್ತದೆ, ಒಂದು ದಿವಸ ಇಲ್ಲ. ಬೆಲೆ ಏರಿಕೆ ಬಂಡವಾಳದ ಸರ್ಕಾರ, ಈ ನರೇಂದ್ರ ಮೋದಿ ಸರ್ಕಾರ, ನಂತರ ಬೊಮ್ಮಾಯಿ ಸರ್ಕಾರ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಅನ್ಎಂಪ್ಲಾಯ್ಮೆಂಟ್ ಇರ್ತದೆ, ಈ ಬೆಲೆ ಏರಿಕೆಯೂ ಇರ್ತದೆ. ಈ ಬೆಲೆ ಏರಿಕೆ ತಡಿಬೇಕಾದ್ರೆ ನಮ್ಮ ದೇಶದ ಆಸ್ತಿ ಸಾರ್ವಜನಿಕ ಆಸ್ತಿ ಆಗಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಈ ದೇಶದ ಆಸ್ತಿ ಏನದ ಭೂಮಿ ಜನಸಾಮಾನ್ಯರದಾಗಬೇಕು, ನಂತರ ಕಾರ್ಖಾನೆಗಳಿಗೆ ಅಲ್ಲಿ ಕಾರ್ಮಿಕರಾಗಬೇಕು. ಆ ರೀತಿ ಆದಾಗ ಮಾತ್ರ ಈ ಬೆಲೆ ಏರಿಕೆ ಕಂಟ್ರೋಲ್ ಮಾಡ್ಬೋದು. ಆದರೆ ಈಗಿನ ಸರ್ಕಾರ ಬಂಡವಾಳದ ಪರವಾಗಿ ಸರ್ಕಾರ, ಈ ಬಂಡವಾಳದ ಪರವಾಗಿ ಸರ್ಕಾರ ಅದು ಏನು ಯಾರು ಕೇಳೋಕ್ಕೆ ರೆಡಿ ಇಲ್ಲ. ಆದರೆ ಇವತ್ತಿನ ದಿವಸ ಮುಖ್ಯಮಂತ್ರಿಯವರು ಹಾಲ್ಕಿಯಲ್ಲಿ ಬಂದು ಅನುಭವ ಮಂಟಪ ಉದ್ಘಾಟನೆ ಮಾಡ್ತಾಯಿದ್ದ. ಅನುಭವ ಮಂಟಪ ಉದ್ಘಾಟನೆ ಮಾಡ್ಲಿಕ್ಕೆ ನಮ್ದು ಯಾರ್ದು ಎತ್ತರಾಜ್ ಇಲ್ಲ. ಆದರೆ ಅನುಭವ ಮಂಟಪ ಉದ್ಘಾಟನೆ ಮಾಡ್ಲಿಕ್ಕೆ ಯಾವ ಜನರ ಕೈಲಿಂದ ಮಾಡಿಸ್ಲತ್ತಾರ ಅದು ಇಂಪಾರ್ಟೆಂಟ್. ಯಾವ ಜನ ಜನವಿರೋಧಿ ಇದ್ದಾರ, ಯಾವ ಜನ ಕಾರ್ಮಿಕ ವಿರೋಧಿ ಇದ್ದಾರ, ಯಾವ ಜನ ದಲಿತ ವಿರೋಧಿ ಇದ್ದಾರ, ಯಾವ ಜನ ಈ ಮಾನವ ವಿರೋಧಿ ಇದ್ದಾರ, ಅವ್ರ ಕೈಲಿಂದ ಇವತ್ತು ಉದ್ಘಾಟನೆ ಮಾಡಿ ಅವ್ರ ಕೈಲಿಂದ ಅವ್ರಲಿಂದೇ ಅದಕ್ಕೆ ಬಿಲ್ಡಿಂಗ್ ಕಟ್ಸೋದು ಮಾಡ್ತಾಯಿದ್ದಾರೆ. ಹೀಗಾಗಿ ಬಸವಣ್ಣವ್ರಿಗೆ ಪೂರ್ಣವಾಗಿ ಕೇಸರೀಕರಣ ಮಾಡೋಂಥ ಹುನ್ನಾರ ನಡೆದ. ಈ ಬಸವಣ್ಣರ ಫಾಲೋವರ್ಸ್ ಏನಿದ್ದಾರೆ, ಪರ್ಟಿಕ್ಯುಲರ್ ಲಿಂಗಾಯತ್ ಕಮ್ಯುನಿಟಿ, ಬಿ ಜೆ ಪಿಲಿಂದ ಎಚ್ಚರ ವಹಿಸಬೇಕು. ಯಾಕಂದ್ರೆ ಬಸವಣ್ಣವ್ರ ಕಾಯಕೋ ಕೈಲಾಸ ಅಂತ ಹೇಳಿದ್ರು, ಆ ಕಾಯಕೋ ಕೈಲಾಸ ಎಂಬ ಸಿದ್ಧಾಂತೆ ಮುನಿಯನ್ನು ತೆಗೆದು ಹಾಕೋ ಸಲುವಾಗಿ ಇವತ್ತು ಅನುಭವ ಮಂಟಪ ಒಬ್ಬ ಏನು ನಾಯಕರಿದ್ದಾರೆ ಸೇಡಮ್ದವರು, ಅವ್ರ ಕೈ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪು. ಯಾಕಂದ್ರೆ ಅಂಥ ವ್ಯಕ್ತಿಗಳು ಅವ್ರ ವಿಚಾರಧಾರಣೆ ಬೇರೆ ಅದ, ಮನುವಾದಿ ವಿಚಾರಧಾರ, ನಂತರ ಪುರೋಹಿತ ಸಮಸ್ಯೆ ವಿಚಾರಧಾರ, ಅವರು ಬಸವಣ್ಣ ಪರವಾಗಿ ಇರೋದಿಲ್ಲ. ಬಸವಣ್ಣ ವಿಚಾರ ಖತಮ್ ಮಾಡೋ ಸಲುವಾಗಿ, ಬಸವಣ್ಣ ವಿಚಾರ ತೆಗೆದುಹಾಕೋ ಸಲುವಾಗಿ ಇವತ್ತು ಅವ್ರ ಕೈಯಾಗೆಲ್ಲ ಅಧಿಕಾರ ಕೊಟ್ಟಿದ್ದಾರೆ ಅನುಭವ ಮಂಟಪ ಕಟ್ಟಿಸ್ಲಿಕ್ಕೆ. ಇದಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಇತರ ಸಾಮೂಹಿಕ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತೇವೆ. ಆದಷ್ಟು ಜಲ್ದಿ ಈ ಅನುಭವ ಮಂಟಪ ಏನು ಕಟ್ಸ್ಲತ್ತಾರ, ಆಲ್ ಪಾರ್ಟೀಸ್ ಇನ್ಕ್ಲೂಡಿಂಗ್ ದಲಿತ್ ಮೈನಾರಿಟಿ ಜನರಿಗೆ ತಗೊಂಡು ಒಂದು ಕಮಿಟಿ ಮಾಡಿ ಕಟ್ಸೋದು ಅನುಕೂಲ ಆಗ್ತದೆ. ವಿನಾ ಈ ಬಿ ಜೆ ಪಿಗೆ ಸಪೋರ್ಟರ್ ಇದ್ದಂಥ ಜನರ ಕೈಯ ಕೊಡೋದ್ರಿಂದ ಅದು ಬಸವಣ್ಣದ ನಿಜವಾದಂಥ ಸಿದ್ಧಾಂತ ಕಾಯಕ ಸಿದ್ಧಾಂತ ಹೋಗ್ಬಿಡ್ತು ಅಂತೇಳಿ ನಾವು ತಿಳ್ತೇವೆ. ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆವು. ಕಾರಣ ಅಂದ್ರೆ ಈ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ದಿನನಿತ್ಯ ನೋಡಿದ್ರೆ ಬೆಳಗ್ಗೆ ಬೆಲೆ ಏರಿಕೆ, ಒಂದು ವಾರದಾಗೆ 8 ಇಲ್ಲ 9 ರೂಪಾಯಿವರೆಗೆ ಪ್ರತಿಯೊಂದು ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಎಲ್ಲಕ್ಕ ಬೆಲೆ ಜಾಸ್ತಿನೇ ಆಗ್ಯದ. ಅದಕ್ಕೆ ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕುಂತದ. ಮತ್ತು ಇದು ಏನು ಹಿಜಾಬು, ಮತ್ತು ಇದು ಹಲಾಲ್ ಕಟ್ ಅಂತೇಳಿ ಇದು ಏನು ವಿಷಯ ತೆಗೆದಾರ, ಎಷ್ಟೋ ಸಮಸ್ಯೆ ಅವ. ನಿರುದ್ಯೋಗಿಗಳು ಎಷ್ಟೋ ಆತ್ಮಹತ್ಯೆ ಮಾಡ್ಕೊಳತ್ತಾರೆ ಯುವಕರು, ಅದು ಮೈಂಡ್ ಡೈವರ್ಟ್ ಕಡೆಯದು. ಇವ್ರೇನಂತೇಳಿ ಹೊಸ ಹೊಸ ವಿಷಯ ಆ ಜನಗಳಿಗೆ ಬೇರೆ ಕಡೆ ಎಳ್ಕೊಂಡು ಹೋಗೋ ಚಕ್ಕರ್ದಾಗ ಇದು ದಿನನಿತ್ಯ ಬೆಲೆ ಏರಿಕೆ ಆಗ್ಲತ್ತದ. ಇದು ಖಂಡಿಸ್ತೇವೆ ನಾವು. ಇದು ಹೋರಾಟ ಇಲ್ಲಿಗೆ ನಿಂದ್ರಲ್ಲ, ನಿರಂತರವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಸ್ತೇನೆ. ಸಾಯಿ ಸಿಂಧೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ. ಘಟನೆ ಮೂಲಕ ಏನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಏನಪ್ಪ ಅಂದ್ರೆ, ದಿನನಿತ್ಯ ನಾವು ಟಿ ವಿ ನೋಡಿದಾಗ ಜನ ಅಭಿವೃದ್ಧಿ ಕಡೆ ಮತ್ತು ಜನಗಳ ನಿರುದ್ಯೋಗ ಕಡೆ ಸರ್ಕಾರ ಗಮನ ಕೊಡ್ತಾ ಇಲ್ಲ. ದಿನನಿತ್ಯ ನೋಡಿದ್ರೆ ಬರೀ ಹಿಜಾಬ್ ಕಟ್ಟು, ಹಿಜಾಬು ಮತ್ತದು ದಿನಸಿ ಸಾಮಾನುಗಳು, ದಿನನಿತ್ಯ ವಸ್ತುಗಳದು ಬೆಲೆ ಏರಿಕೆಗಳೇನು ಮಾಡ್ತಾ ಇದೆ ಈ ಸರ್ಕಾರ. ಈ ಸರ್ಕಾರ ಲಜ್ಗೆಟ್ ಸರ್ಕಾರ ಅದ, ಮತ್ತಿದು ಜನ ವಿರೋಧಿ ಸರ್ಕಾರ ಅದ. ಬಸವಣ್ಣಪ್ಪರು ಏನು ಹೇಳ್ಯಾರ ಅಂದ್ರೆ, ದಯವೇ ಧರ್ಮಕ್ಕೆ ಮೂಲವಯ್ಯ ಅಂಥೇಳಿ. ಆ ದಯನೇ ಈ ಸರ್ಕಾರ ಬರಲಿಲ್ಲ. ಧರ್ಮದ ನಡುವೆ ಕಿಡಿ ಹಚ್ಚಿ ಇವತ್ತಿನ ದಿವಸ ಪ್ರತಿಯೊಂದು ಧರ್ಮಗಳಲ್ಲಿ ಆತಂಕಗಳನ್ನು ಮೂಡಿಸಿ ಮುಸ್ಲಿಂ ವಿರೋಧಿ ಮತ್ತು ಕ್ರಿಶ್ಚಿಯನ್ ವಿರೋಧಿ ಮತ್ತು ದಲಿತ ಮತ್ತು ರಾಜ್ಯದ ಸರ್ಕಾರ ಬೊಮ್ಮಾಯಿ ನೇತೃತ್ವದಲ್ಲಿ
ಈ ಎರಡೂ ಸರ್ಕಾರಗಳು ಜನಸಾಮಾನ್ಯರ ಸಮಸ್ಯೆಗಳ ಕಡೆ ಗಮನ ಹರಿಸಲಿಲ್ಲ. ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ, ಡೀಸೆಲ್ ಬೆಲೆ ಹೆಚ್ಚಾಗಿದೆ, ಉಕ್ಕಿ ಸಾಮಾನುಗಳು ಸಿಲಿಂಡರ್ ಏನು ಯೂಸ್ ಮಾಡ್ತೀವೋ ಅದರ ಕೂಡ ಹೆಚ್ಚಾಗಿದೆ. ಇದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ನಿರಂತರವಾಗಿರ್ತದೆ, ಒಂದು ದಿವಸ ಇಲ್ಲ. ಬೆಲೆ ಏರಿಕೆ ಬಂಡವಾಳದ ಸರ್ಕಾರ, ಈ ನರೇಂದ್ರ ಮೋದಿ ಸರ್ಕಾರ, ನಂತರ ಬೊಮ್ಮಾಯಿ ಸರ್ಕಾರ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಅನ್ಎಂಪ್ಲಾಯ್ಮೆಂಟ್ನೂ ಇರ್ತದೆ, ಈ ಬೆಲೆ ಏರಿಕೆಯೂ ಇರ್ತದೆ. ಈ ಬೆಲೆ ಏರಿಕೆ ತಡಿಬೇಕಾದ್ರೆ ನಮ್ಮ ದೇಶದ ಆಸ್ತಿ ಸಾರ್ವಜನಿಕ ಆಸ್ತಿ ಆಗಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಈ ದೇಶದ ಆಸ್ತಿ ಏನದ ಭೂಮಿ ಜನರ ಸಾಮಾನ್ಯರದಾಗಬೇಕು, ನಂತರ ಕಾರ್ಖಾನೆಗಳಿಗೂ ಅಲ್ಲಿ ಕಾರ್ಮಿಕರದಾಗಬೇಕು. ಆ ರೀತಿ ಆದಾಗ ಮಾತ್ರ ಈ ಬೆಲೆ ಏರಿಕೆ ಕಂಟ್ರೋಲ್ ಮಾಡ್ಬೋದು. ಆದರೆ ಈಗಿನ ಸರ್ಕಾರ ಬಂಡವಾಳದ ಪರವಾಗಿ ಸರ್ಕಾರ, ಈ ಬಂಡವಾಳದ ಪರವಾಗಿ ಸರ್ಕಾರ ಅದು ಏನು ಯಾರು ಕೇಳೋಕ್ಕೆ ರೆಡಿ ಇಲ್ಲ. ಆದರೆ ಇವತ್ತಿನ ದಿವಸ ಮುಖ್ಯಮಂತ್ರಿಯವರು ಹಾಲ್ಕಿಯಲ್ಲಿ ಬಂದು ಅನುಭವ ಮಂಟಪ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಅನುಭವ ಮಂಟಪ ಉದ್ಘಾಟನೆ ಮಾಡ್ಲಿಕ್ಕೆ ನಮ್ದು ಯಾರ್ದು ಎತ್ತರಾಜಿಲ್ಲ. ಆದರೆ ಅನುಭವ ಮಂಟಪ ಉದ್ಘಾಟನೆ ಮಾಡ್ಲಿಕ್ಕೆ ಯಾವ ಜನರ ಕೈಲಿಂದ ಮಾಡಿಸ್ಲತ್ತಾರ ಅದು ಇಂಪಾರ್ಟೆಂಟ್. ಯಾವ ಜನ ಜನವಿರೋಧಿ ಇದ್ದಾರ, ಯಾವ ಜನ ಕಾರ್ಮಿಕ ವಿರೋಧಿ ಇದ್ದಾರ, ಯಾರು ಜನ ದಲಿತ ವಿರೋಧಿ ಇದ್ದಾರ, ಯಾವ ಜನ ಈ ಮಾನವ ವಿರೋಧಿ ಇದ್ದಾರ, ಅವ್ರ ಕೈಲಿಂದ ಇವತ್ತು ಉದ್ಘಾಟನೆ ಮಾಡಿ ಅವ್ರ ಕೈಲಿಂದ ಅವ್ರಲಿಂದೇ ಅದಕ್ಕೆ ಬಿಲ್ಡಿಂಗ್ ಕಟ್ಸೋ ಮಾಡ್ತಾಯಿದ್ದಾರೆ. ಹೀಗಾಗಿ ಬಸವಣ್ಣವ್ರಿಗೆ ಪೂರ್ಣವಾಗಿ ಕೇಸರೀಕರಣ ಮಾಡೋಂಥ ಹುನ್ನಾರ ನಡೆದ. ಈ ಬಸವಣ್ಣರ ಫಾಲೋವರ್ಸ್ ಏನಿದ್ದಾರೆ, ಪರ್ಟಿಕ್ಯುಲರ್ ಲಿಂಗಾಯತ್ ಕಮ್ಯುನಿಟಿ, ಬಿ ಜೆ ಪಿಲಿಂದ ಎಚ್ಚರ ವಹಿಸಬೇಕು. ಯಾಕಂದ್ರೆ ಬಸವಣ್ಣವ್ರು ಕಾಯಕೋ ಕೈಲಾಸ ಅಂತ ಹೇಳಿದ್ರು, ಆ ಕಾಯಕೋ ಕೈಲಾಸ ಎಂಬ ಸಿದ್ಧಾಂತ ಮುಡಿಯನ್ನು ತೆಗೆದು ಹಾಕೋ ಸಲುವಾಗಿ ಇವತ್ತು ಅನುಭವ ಮಂಟಪ ಒಬ್ಬ ಏನು ನಾಯಕರಿದ್ದಾರೆ ಸೇಡಮ್ದವರು, ಅವ್ರು ಕೈ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪು. ಯಾಕಂದ್ರೆ ಅಂಥ ವ್ಯಕ್ತಿಗಳು ಅವ್ರ ವಿಚಾರಧಾರನೇ ಬೇರೆ ಅದ, ಮನುವಾದಿ ವಿಚಾರಧಾರ, ನಂತರ ಪುರೋಹಿತ ಶಾಹಿ ವಿಚಾರಧಾರ, ಅವರು ಬಸವಣ್ಣ ಪರವಾಗಿರೋದಿಲ್ಲ. ಬಸವಣ್ಣ ವಿಚಾರ ಖತಮ್ ಮಾಡೋ ಸಲುವಾಗಿ, ಬಸವಣ್ಣ ವಿಚಾರ ತೆಗೆದುಹಾಕೋ ಸಲುವಾಗಿ ಇವತ್ತು ಅವ್ರ ಕೈಯಾಗೆಲ್ಲ ಅಧಿಕಾರ ಕೊಟ್ಟಿದ್ದಾರೆ ಅನುಭವ ಮಂಟಪ ಕಟ್ಸ್ಲಿಕ್ಕೆ. ಇದಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಇತರ ಸಾಮೂಹಿಕ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತೇವೆ. ಆದಷ್ಟು ಜಲ್ದಿ ಈ ಅನುಭವ ಮಂಟಪ ಏನು ಕಟ್ಸ್ಲತ್ತಾರ, ಆಲ್ ಪಾರ್ಟೀಸ್ ಇನ್ಕ್ಲೂಡಿಂಗ್ ದಲಿತ್ ಮೈನಾರಿಟಿ ಜನರಿಗೆ ತಗೊಂಡು ಒಂದು ಕಮಿಟಿ ಮಾಡಿ ಕಟ್ಸೋದು ಅನುಕೂಲ ಆಗ್ತದೆ. ವಿನಾ ಈ ಬಿ ಜೆ ಪಿಗೆ ಸಪೋರ್ಟರ್ ಇದ್ದಂಥ ಜನರ ಕೈಯ ಕೊಡೋದ್ರಿಂದ ಅದು ಬಸವಣ್ಣದ ನಿಜವಾದಂಥ ಸಿದ್ಧಾಂತ ಕಾಯಕ ಸಿದ್ಧಾಂತ ಹೋಗ್ಬಿಡ್ತು ಅಂತೇಳಿ ನಾವು ತಿಳ್ತೇವೆ. ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆವು. ಕಾರಣ ಅಂದ್ರೆ ಈ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ದಿನನಿತ್ಯ ನೋಡಿದ್ರೆ ಬೆಳಗ್ಗೆ ಬೆಲೆ ಏರಿಕೆ, ಒಂದು ವಾರದಾಗೆ 8 ಇಲ್ಲ 9 ರೂಪಾಯಿವರೆಗೆ ಪ್ರತಿಯೊಂದು ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಎಲ್ಲಕ್ಕ ಬೆಲೆ ಜಾಸ್ತಿನೇ ಆಗ್ಯದ. ಅದಕ್ಕೆ ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕುಂತದ. ಮತ್ತು ಇದು ಏನು ಹಿಜಾಬು, ಮತ್ತು ಇದು ಹಲಾಲ್ ಕಟ್ ಅಂತೇಳಿ ಇದು ಏನು ವಿಷಯ ತೆಗೆದಾರ, ಎಷ್ಟೋ ಸಮಸ್ಯೆ ಅವ. ನಿರುದ್ಯೋಗಿಗಳು ಎಷ್ಟೋ ಆತ್ಮಹತ್ಯೆ ಮಾಡ್ಕೊಳತ್ತಾರೆ ಯುವಕರು, ಅದು ಮೈಂಡ್ ಡೈವರ್ಟ್ ಕಡೆಯದು. ಇವ್ರೇನು ಅಂತೇಳಿ ಹೊಸ ಹೊಸ ವಿಷಯ ಆ ಜನಗಳಿಗೆ ಬೇರೆ ಕಡೆ ಎಳ್ಕೊಂಡು ಹೋಗೋ ಚಕ್ಕರ್ದಾಗ ಇದು ದಿನನಿತ್ಯ ಬೆಲೆ ಏರಿಕೆ ಆಗ್ಲತ್ತದ. ಇದು ಖಂಡಿಸ್ತೇವೆ ನಾವು. ಇದು ಹೋರಾಟ ಇಲ್ಲಿಗೆ ನಿಂದ್ರಲ್ಲ, ನಿರಂತರವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಸ್ತೇನೆ. ಸಾಯಿ ಸಿಂಧೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ. ಮತ್ತು ರಾಜ್ಯದ ಸರ್ಕಾರ ಬೊಮ್ಮಾಯಿ ನೇತೃತ್ವದಲ್ಲಿ ಈ ಎರಡೂ ಸರ್ಕಾರಗಳು ಜನಸಾಮಾನ್ಯರ ಸಮಸ್ಯೆಗಳ ಕಡೆ ಗಮನ ಹರಿಸಲಿಲ್ಲ. ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ, ಡೀಸೆಲ್ ಬೆಲೆ ಹೆಚ್ಚಾಗಿದೆ, ಉಕ್ಕಿ ಸಾಮಾನುಗಳು ಸಿಲಿಂಡರ್ ಏನು ಯೂಸ್ ಮಾಡ್ತೀವೋ ಅದರ ಕೂಡ ಹೆಚ್ಚಾಗಿದೆ. ಇದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ನಿರಂತರವಾಗಿರ್ತದೆ, ಒಂದು ದಿವಸ ಇಲ್ಲ. ಬೆಲೆ ಏರಿಕೆ ಬಂಡವಾಳದ ಸರ್ಕಾರ, ಈ ನರೇಂದ್ರ ಮೋದಿ ಸರ್ಕಾರ, ನಂತರ ಬೊಮ್ಮಾಯಿ ಸರ್ಕಾರ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಅನ್ಎಂಪ್ಲಾಯ್ಮೆಂಟ್ನೂ ಇರ್ತದೆ, ಈ ಬೆಲೆ ಏರಿಕೆಯೂ ಇರ್ತದೆ. ಈ ಬೆಲೆ ಏರಿಕೆ ತಡಿಬೇಕಾದ್ರೆ ನಮ್ಮ ದೇಶದ ಆಸ್ತಿ ಸಾರ್ವಜನಿಕ ಆಸ್ತಿ ಆಗಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಈ ದೇಶದ ಆಸ್ತಿ ಏನದ ಭೂಮಿ ಜನರ ಸಾಮಾನ್ಯರದಾಗಬೇಕು, ನಂತರ ಕಾರ್ಖಾನೆಗಳಿಗೂ ಅಲ್ಲಿ ಕಾರ್ಮಿಕರದಾಗಬೇಕು. ಆ ರೀತಿ ಆದಾಗ ಮಾತ್ರ ಈ ಬೆಲೆ ಏರಿಕೆ ಕಂಟ್ರೋಲ್ ಮಾಡ್ಬೋದು. ಆದರೆ ಈಗಿನ ಸರ್ಕಾರ ಬಂಡವಾಳದ ಪರವಾಗಿ ಸರ್ಕಾರ, ಈ ಬಂಡವಾಳದ ಪರವಾಗಿ ಸರ್ಕಾರ ಅದು ಏನು ಯಾರು ಕೇಳೋಕ್ಕೆ ರೆಡಿ ಇಲ್ಲ. ಆದರೆ ಇವತ್ತಿನ ದಿವಸ ಮುಖ್ಯಮಂತ್ರಿಯವರು ಹಾಲ್ಕಿಯಲ್ಲಿ ಬಂದು ಅನುಭವ ಮಂಟಪ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಅನುಭವ ಮಂಟಪ ಉದ್ಘಾಟನೆ ಮಾಡ್ಲಿಕ್ಕೆ ನಮ್ದು ಯಾರ್ದು ಎತ್ತರಾಜಿಲ್ಲ. ಆದರೆ ಅನುಭವ ಮಂಟಪ ಉದ್ಘಾಟನೆ ಮಾಡ್ಲಿಕ್ಕೆ ಯಾವ ಜನರ ಕೈಲಿಂದ ಮಾಡಿಸ್ಲತ್ತಾರ ಅದು ಇಂಪಾರ್ಟೆಂಟ್. ಯಾವ ಜನ ಜನವಿರೋಧಿ ಇದ್ದಾರ, ಯಾವ ಜನ ಕಾರ್ಮಿಕ ವಿರೋಧಿ ಇದ್ದಾರ, ಯಾರು ಜನ ದಲಿತ ವಿರೋಧಿ ಇದ್ದಾರ, ಯಾವ ಜನ ಈ ಮಾನವ ವಿರೋಧಿ ಇದ್ದಾರ, ಅವ್ರ ಕೈಲಿಂದ ಇವತ್ತು ಉದ್ಘಾಟನೆ ಮಾಡಿ ಅವ್ರ ಕೈಲಿಂದ ಅವ್ರಲಿಂದೇ ಅದಕ್ಕೆ ಬಿಲ್ಡಿಂಗ್ ಕಟ್ಸೋದು ಮಾಡ್ತಾಯಿದ್ದಾರೆ. ಹೀಗಾಗಿ ಬಸವಣ್ಣವ್ರಿಗೆ ಪೂರ್ಣವಾಗಿ ಕೇಸರೀಕರಣ ಮಾಡೋಂಥ ಹುನ್ನಾರ ನಡೆದ. ಈ ಬಸವಣ್ಣರ ಫಾಲೋವರ್ಸ್ ಏನಿದ್ದಾರೆ, ಪರ್ಟಿಕ್ಯುಲರ್ ಲಿಂಗಾಯತ್ ಕಮ್ಯುನಿಟಿ, ಬಿ ಜೆ ಪಿಲಿಂದ ಎಚ್ಚರ ವಹಿಸಬೇಕು. ಯಾಕಂದ್ರೆ ಬಸವಣ್ಣವ್ರು ಕಾಯಕೋ ಕೈಲಾಸ ಅಂತ ಹೇಳಿದ್ರು, ಆ ಕಾಯಕೋ ಕೈಲಾಸ ಎಂಬ ಸಿದ್ಧಾಂತ ಮುಡಿಯನ್ನು ತೆಗೆದುಹಾಕೋ ಸಲುವಾಗಿ ಇವತ್ತು ಅನುಭವ ಮಂಟಪ ಒಬ್ಬ ಏನು ನಾಯಕರಿದ್ದಾರೆ ಸೇಡಮ್ದವರು, ಅವ್ರ ಕೈ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪು. ಯಾಕಂದ್ರೆ ಅಂಥ ವ್ಯಕ್ತಿಗಳು ಅವ್ರ ವಿಚಾರಧಾರನೇ ಬೇರೆ ಅದ, ಮನುವಾದಿ ವಿಚಾರಧಾರ,
ನಂತರ ಪುರೋಹಿತ ಸಮಸ್ಯೆಯ ವಿಚಾರಧಾರ ಅವರು ಬಸವಣ್ಣ ಪರವಾಗಿ ಇರೋದಿಲ್ಲ. ಬಸವಣ್ಣ ವಿಚಾರ ಖತಂ ಮಾಡೋ ಸಲುವಾಗಿ ಬಸವಣ್ಣ ವಿಚಾರ ತೆಗೆದುಹಾಕ ಸಲುವಾಗಿ ಇವತ್ತು ಅವ್ರ ಕೈಯಾಗೆಲ್ಲ ಅಧಿಕಾರ ಕೊಟ್ಟಿದ್ದಾರೆ ಅನುಭವ ಮಂಟಪ ಕಟ್ಟಿಸಲಿಕ್ಕೆ. ಇದಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಇತರ ಸಾಮೂಹಿಕ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತೇವೆ. ಆದಷ್ಟು ಜಲ್ದಿ ಈ ಅನುಭವ ಮಂಟಪ ಎಂಟು ಕಟ್ಟಿಸ್ಲತ್ತರ ಆಲ್ ಪಾರ್ಟೀಸ್ ಇನ್ಕ್ಲೂಡಿಂಗ್ ದಲಿತ್ ಮೈನಾರಿಟಿ ಜನರಿಗೆ ತಗೊಂಡು ಒಂದು ಕಮಿಟಿ ಮಾಡಿ ಕಟ್ಟಿಸೋ ಅನುಕೂಲ ಆಗ್ತದೆ. ವಿನಾ ಈ ಬಿ ಜೆ ಪಿಗೆ ಸಪೋರ್ಟರ್ ಇದ್ದಂಥ ಜನರ ಕೈಯ ಕೊಡೋದ್ರಿಂದ ಅದು ಬಸವಣ್ಣನ ನಿಜವಾದಂಥ ಸಿದ್ಧಾಂತ ಕಾಯಕ ಸಿದ್ಧಾಂತ ಹೋಗ್ಬಿಡ್ತು ಅಂತೇಳಿ ನಾವು ತಿಳ್ಕೊಳ್ತೇವೆ. ಘಟನೆ ಮೂಲಕ ಏನೇ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಏನಪ್ಪ ಅಂದ್ರೆ ದಿನನಿತ್ಯ ನಾವು ಟಿ ವಿ ನೋಡಿದಾಗ ಜನ ಅಭಿವೃದ್ಧಿ ಕಡೆ ಮತ್ತು ಜನಗಳ ನಿರುದ್ಯೋಗ ಕಡೆ ಸರ್ಕಾರ ಗಮನ ಕೊಡ್ತಾ ಇಲ್ಲ. ದಿನನಿತ್ಯ ನೋಡಿದ್ರೆ ಬರೀ ಹಿಜಾಬ್ ಕಟ್ಟು ಹಿಜಾಬು ಮತ್ತದು ದಿನಸಿ ಸಾಮಾನುಗಳು ದಿನನಿತ್ಯ ವಸ್ತು.